ಕೊರೋನಾ ಮಹಾಮಾರಿಯ ಅಟ್ಟಹಾಸಕ್ಕೆ ಇಡೀ ದೇಶವೇ ಲಾಕ್ಡೌನ್ ಆಗಿತ್ತು. ಲಾಕ್ಡೌನ್ ಸಡಿಲಿಕೆ ಮಾಡುತ್ತಿದ್ದಂತೆ ವಾಣಿಜ್ಯೋದ್ಯಮಿಗಳು, ವ್ಯಾಪಾರಿಗಳು, ಕೂಲಿ ಕಾರ್ಮಿಕರು ಸೇರಿದಂತೆ ಜನಸಾಮಾನ್ಯರು ಕೊಂಚ ಮಟ್ಟಿಗೆ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದರು. ಈಗಷ್ಟೇ ಲಾಕ್ಡೌನ್ನಿಂದ ನಿಟ್ಟುಸಿರು ಬಿಟ್ಟಿದ್ದ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಜನರು ಪಾಲಿಕೆಗೆ ತೆರಿಗೆ ಕಟ್ಟುವುದರಲ್ಲಿ ಹಿಂದೆ ಬಿದ್ದಿಲ್ಲ. ಲಾಕ್ಡೌನ್ ಮಧ್ಯದಲ್ಲಿಯೂ ಕೂಡ ಆಸ್ತಿ ತೆರಿಗೆ ಕಟ್ಟುವ ಮೂಲಕ ಮಹಾನಗರ ಪಾಲಿಕೆಯ ಆದಾಯವನ್ನು ಹೆಚ್ಚಿಸಿದ್ದಾರೆ. 2018-19 ಸಾಲಿನಲ್ಲಿ 72 ಕೋಟಿ ರೂಪಾಯಿ ಸಂಗ್ರಹವಾಗಬೇಕಿತ್ತು. ಮಾರ್ಚ್ ಮೊದಲ ವಾರದವರೆಗೆ 55 ಕೋಟಿ ರೂಪಾಯಿ ತೆರಿಗೆ ಹಣ ಸಂಗ್ರಹವಾಗಿದೆ. ಕೊರೋನಾ ಹಾವಳಿಗೂ ಮೊದಲು ಜನರು ಸಹಜವಾಗಿ ತೆರಿಗೆ ಪಾವತಿಸುತ್ತಾ ಬಂದಿದ್ದಾರೆ. ಆದರೆ ಕೊರೋನಾದಂತಹ ಸಂಕಷ್ಟದ ಸ್ಥಿತಿಯ ನಡುವೆಯೂ ಕೂಡ ತೆರಿಗೆಯನ್ನು ಕಟ್ಟಿದ್ದಾರೆ. 2020-21 92 ಕೋಟಿ ತೆರಿಗೆ ಸಂಗ್ರಹದ ಗುರಿಯನ್ನು ಹೊಂದಲಾಗಿತ್ತು. ಆದರೆ ಈಗಾಗಲೇ 59 ಕೋಟಿ ರೂಪಾಯಿ ತೆರಿಗೆ ಸಂಗ್ರಹವಾಗಿದೆ. ಅದೂ ಕೂಡ ಲಾಕ್ಡೌನ್ ನಡುವೆಯೂ ಸಾರ್ವಜನಿಕರು ತೆರಿಗೆಯನ್ನು ಪಾವತಿಸಿದ್ದಾರೆ. ಇನ್ನು ಬಾಕಿ ವಾಣಿಜ್ಯ ಮಳಿಗೆಗಳಿಂದ ತೆರಿಗೆ ಬರಬೇಕಿದೆ. ರೋಡ್ ಕಟ್ಟಿಂಗ್ನಿಂದ ಸುಮಾರು 10 ಕೋಟಿ ಹಣ ಸಂಗ್ರಹದ ನಿರೀಕ್ಷೆ ಇದೆ. ಆದರೆ ಈಗಾಗಲೇ 6 ಕೋಟಿ ಹಣ ಸಂಗ್ರಹವಾಗಿದೆ. ಉಳಿದ 4 ಕೋಟಿ ರೂಪಾಯಿ ಬರಬೇಕಿದೆ. ಇನ್ನು ಟ್ರೇಡ್ ಲೈಸೆನ್ಸ್ ಅನ್ನು 70% ವಸೂಲಿ ಮಾಡಲಾಗಿದೆ. ಈ ವರ್ಷ ನಮ್ದು ಆಸ್ತಿ ತೆರಿಗೆಯ ಗುರಿ 92 ಕೋಟಿ ಅಂತ ನಾವು ನಿಗದಿಪಡಿಸಿಕೊಂಡಿದ್ವಿ. ಹಿಂದಿನ ಬಾಕಿ ಎಲ್ಲ ಸೇರಿ ಒಳಗೊಂಡಂತೆ 92 ಕೋಟಿ ಗುರಿಯನ್ನು ನಿಗದಿಪಡಿಸಿಕೊಂಡಿದ್ವಿ. ಇದುವರೆಗೂ ನಮಗೆ ಸುಮಾರು 59 ಕೋಟಿಯಷ್ಟು ಆಸ್ತಿ ತೆರಿಗೆ ಸಂಗ್ರಹ ಆಗಿದೆ. ಬಾಕಿ ತೆರಿಗೆಯನ್ನು ವಸೂಲಾತಿ ಮಾಡೋದಕ್ಕೆ ಕ್ರಮ ಜರುಗಿಸಲಾಗ್ತಾ ಇದೆ. ಇದಲ್ಲದೆ ನಮ್ಮ ವಾಣಿಜ್ಯ ಮಳಿಗೆಗಳ ಬಾಡಿಗೆ ಏನಿದೆ ಅದನ್ನು ಕೂಡ ವಸೂಲಾತಿ ಮಾಡ್ತಾ ಇದ್ದೀವಿ. ಮತ್ತು ರೋಡ್ ಕಟ್ಟಿಂಗ್ ಚಾರ್ಜಸ್ 10 ಕೋಟಿಯಷ್ಟು ನಾವು ಗುರಿಯನ್ನು ಇಟ್ಕೊಂಡಿದ್ದು, ಈಗಾಗಲೇ 6 ಕೋಟಿಯಷ್ಟು ನಮಗೆ ಸಂಗ್ರಹ ಆಗಿದೆ. ಉಳಿದ 4 ಕೋಟಿ ಕೂಡ ಮುಂದಿನ ದಿನಗಳಲ್ಲಿ 2 ತಿಂಗಳ ಅವಧಿಯಲ್ಲಿ ಸಂಗ್ರಹ ಆಗಬಹುದು ಅಂತ ಭಾವಿಸಿಕೊಳ್ಳಲಾಗಿದೆ. ಟ್ರೇಡ್ ಲೈಸೆನ್ಸನ್ನು ಕೂಡ 70% ಈಗಾಗಲೇ ವಸೂಲಾತಿ ಮಾಡಲಾಗಿದೆ. ಉಳಿದದನ್ನು ಕೂಡ ಮುಟ್ಟೋದಕ್ಕೆ ಗುರಿ ಮುಟ್ಟೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಸರ್, ಲಾಕ್ಡೌನ್ ಇದ್ರ ಮೇಲೆ ಎಫೆಕ್ಟ್ ಆಗಿದೆ ಸರ್ ತೆರಿಗೆ ವಸೂಲಾತಿ ಮಾಡಿ ಮತ್ತು ಈಗ ಆದಾಯದ ಮೇಲೆ ಮಹಾನಗರ ಪಾಲಿಕೆಗೆ? ತೆರಿಗೆ ಮೊತ್ತಕ್ಕೆ ಹೋಲಿಸಿದಾಗ, ಗ್ರಾಸ್ ಅಮೌಂಟ್ನ ಹೋಲಿಸಿದ್ರೆ ಹೋದ ವರ್ಷ ಎಂಟೈರ್ ಇಯರಲ್ಲಿ ಪೂರ್ಣ ವರ್ಷದಲ್ಲಿ ನಾವು 58 ಕೋಟಿ ವಸೂಲಾತಿ ಮಾಡಿದ್ವಿ. ಈಗ ಡಿಸೆಂಬರ್ ಅಂತ್ಯಕ್ಕೇ ನಮ್ಗೆ 59 ಕೋಟಿಯಷ್ಟು ಸಂಗ್ರಹ ಆಗಿದೆ. ಬಟ್ ಒಟ್ಟಾರೆ ನಮ್ಮ ಗುರಿಯನ್ನೇ ನಾವು ಮಾರ್ಪಡಿಸಿಕೊಂಡಿರೋದ್ರಿಂದ ಆ ಗುರಿಗೆ ತಕ್ಕಂತೆ ವಸೂಲಾತಿ ಮಾಡಬಹುದು. ಲಾಕ್ಡೌನ್ ಎಫೆಕ್ಟ್ ಆಗಿಲ್ಲ ಸರ್ ತೆರಿಗೆ ಮೇಲೆ ಮಹಾನಗರ ಪಾಲಿಕೆ ಬರುತ್ತೆ? ಏಪ್ರಿಲಲ್ಲಿ ಮಾತ್ರ ರಿಬೇಟ್ ಕೊಡಲಾಗ್ತಿತ್ತು. ಲಾಕ್ಡೌನ್ ಇದ್ದರಿಂದ ಜೂನ್ ಅಂತ್ಯದವರೆಗೂ ರಿಬೇಟ್ ಕೊಡಲಾಗಿತ್ತು. ಮತ್ತು ಪೆನಾಲ್ಟಿ ಅಮೌಂಟ್ ಕೂಡ ಅಕ್ಟೋಬರ್ ಅಂತ್ಯದವರೆಗೆ ಯಾವುದೂ ಪೆನಾಲ್ಟಿ ವಿಧಿಸಿಲ್ಲ ಅಥವಾ ಇಂಟ್ರೆಸ್ಟ್ ವಿಧಿಸಿಲ್ಲ. ಹಾಗಾಗಿ ಅದು ಸ್ವಲ್ಪ ಮಟ್ಟಿಗೆ ಲಾಸ್ ಇದ್ರೂ ಕೂಡ ಸಾರ್ವಜನಿಕರ ಹಿತದೃಷ್ಟಿಯಿಂದ ಅನುಕೂಲ ಆಗಿದೆ. ಕಳೆದ ವರ್ಷ ಡಿಸೆಂಬರ್ ಅಂತ್ಯಕ್ಕೆ ಕೇವಲ 58 ಕೋಟಿ ರೂಪಾಯಿ ಮಾತ್ರ ತೆರಿಗೆ ಸಂಗ್ರಹವಾಗಿತ್ತು. ಆದರೆ ಈ ಬಾರಿ 59 ಕೋಟಿ ಸಂಗ್ರಹವಾಗಿದ್ದು ಮಾರ್ಚ್ ಅಂತ್ಯದ ಒಳಗೆ ಗುರಿ ಮುಟ್ಟುವ ವಿಶ್ವಾಸವನ್ನು ಮಹಾನಗರ ಪಾಲಿಕೆ ಹೊಂದಿದೆ. ಪಾಲಿಕೆ ಕಳೆದ ಹಲವು ವರ್ಷಗಳಿಂದ ಅನುಸರಿಸುತ್ತಿರುವ ನಿಯಮದಂತೆ ಜುಲೈ 31 ತಮ್ಮ ವಾರ್ಷಿಕ ತೆರಿಗೆಯನ್ನು ಪಾವತಿಸುವ ಆಸ್ತಿ ಮಾಲೀಕರಿಗೆ ಪಾಲಿಕೆ 5% ರಿಯಾಯಿತಿ ನೀಡಿದೆ. ಕಳೆದ ಏಪ್ರಿಲ್ 1-30 5% ರಿಯಾಯಿತಿ ನೀಡಲಾಗಿತ್ತು. ಆದರೆ ಕೋವಿಡ್-19 ಲಾಕ್ಡೌನ್ ಮತ್ತು ಸಂಬಂಧಿತ ನಿಯಮಗಳ ಕಾರಣದಿಂದಾಗಿ ಎಂಸಿಸಿ ಈ ರಿಯಾಯಿತಿಯನ್ನು ಜುಲೈ 31 ವಿಸ್ತರಣೆ ಮಾಡಿತ್ತು. ಇದಲ್ಲದೆ ಈ ಸಾಲಿನಲ್ಲಿ ಸಾರ್ವಜನಿಕರು ಆನ್ಲೈನ್ ಮುಖಾಂತರವೂ ತೆರಿಗೆ ಪಾವತಿಸಲು ಅವಕಾಶ ನೀಡಲಾಯಿತು. ಇದರಿಂದಾಗಿ ಜನರು ಆಸ್ತಿ ನೀರಿನ ತೆರಿಗೆಯನ್ನು ಸಮರ್ಪಕವಾಗಿ ಪಾವತಿಸಲು ಸಾಧ್ಯವಾಗಿದೆ. ಆದರೆ ಲಾಕ್ಡೌನ್ ಸಂದರ್ಭದಲ್ಲಿ ತೆರಿಗೆ ವಿನಾಯಿತಿ ನೀಡಲಾಗಿದೆ. ಇದರಿಂದ ಮಹಾನಗರ ಪಾಲಿಕೆಗೆ ಕೊಂಚ ಹೊರೆಯಾದರೂ ಕೂಡ ಮಹಾನಗರ ಪಾಲಿಕೆ ಹೆಚ್ಚಿನ ತೆರಿಗೆ ಸಂಗ್ರಹ ಮಾಡಿಕೊಂಡಿದೆ.